ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಅವ್ರನ್ನ ಬಿಟ್ಟು ನಾನು ಇನ್ಯಾರನೂ ಮದುವೆ ಆಗಲ್ಲ. ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ದೀನಿ, ಅವ್ರ ಮುಂದೆ ನಾನು ದೊಡ್ಡ ಡ್ರಾಮಾ ಮಾಡಿದ್ದೀನಿ, ನಿಜ. ಆದ್ರೆ ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಿಂದ ಆ ತರ ಮಾಡಿದ್ದು ಅಷ್ಟೇ. ನಾಳೆ ಹುಟ್ಟೋ ಮಕ್ಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀನಿ ಅವ್ರು ನನ್ನ ಹಿಂದೆ ಬಂದಿಲ್ಲ, ನಾನು ಅವ್ರ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಂತ. ಅವ್ನು ತುಂಬಾ ಕೆಟ್ಟವನ್ರಿ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅವ್ನು ನಿಮ್ಮಷ್ಟು ಓದಿಲ್ರಿ. ನಾನು ಓದಿದ್ದೀನಿ ತಾನೇ. ಅವನೊಬ್ಬ ವೇಸ್ಟ್ ಫೆಲೋ, ಅನ್ಎಂಪ್ಲಾಯ್ಡ್. ನಾನು ದುಡಿದ್ ಸಾಕ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ ಶಿವಾ. ಅಣ್ಣ ಹೇಳ್ತಿದ್ದಂತಾನೆ ಅವ್ನು ಬೇಡ ಅಂತ, ಅರ್ಥ ಆಗಲ್ವಾ ನಿನ್ಗೆ? ನಿನ್ ತಲೆ, ನಾನು ಲವ್ ಮಾಡ್ತಿರೋದ್ ಬೇರೆ ಯಾರನು ಅಲ್ಲ. ಇವ್ರನ್ನೇ. ನಿನ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಹೇಳು. ಇವಳು ಗೌರಿ. ಹಾಯ್. ಐಶ್ವರ್ಯ. ಇವಳದು ಲವ್ ಮ್ಯಾಟರು, ನಿಮ್ಮ ಅಣ್ಣನ ಹತ್ರ ನೀನ್ ಸ್ವಲ್ಪ ಮಾತಾಡಿದ್ರೆ. ಅದು ಅಪ್ಪ ಬೇರೆ ಮನೇಲಿದ್ದಾರೆ, ಅಣ್ಣ ಬೇರೆ ಮನೇಲಿಲ್ಲ. ಸ್ವಾಮಿ, ಹೆಂಗಾರ ಮಾಡಿ ಹುಡುಗಿನೇ ನನ್ನ ಸೊಸೆಯಾಗಿ ಮಾಡಿಬಿಡಪ್ಪ. ಹಾ, ಒಂದ್ ಕೆಲಸ ಮಾಡಿ, ನಾಳೆ ಮೃತ್ಯುಂಜಯ ಟೆಂಪಲ್ ಅಲ್ಲಿ ಗಣಹೋಮ ಇಟ್ಕೊಂಡಿದೀವಿ, ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ. ಯಾರೇ ಹುಡುಗಿ ಪರ್ಪಲ್ ಕಲರ್ ಚುಡಿದಾರ ಹಾಕೊಂಡಿರೋಳು, ಎಷ್ಟು ಮುದ್ದು ಮುದ್ದಾಗಿದ್ದಾಳೆ. ಅವಳು ಸ್ವಲ್ಪ ಮನೆ ಒಳಗೆ ಕರಿಬಾರ್ದ? ಏನಮ್ಮ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ, ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ನಂಗೆ ಗೊತ್ತು. ಓವರ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಡ, ಅವಳು ಆಲ್ರೆಡಿ ಲವ್ ಅಲ್ಲಿ ಇದ್ದಾಳೆ. ಲವ್ವ? ಏನಪ್ಪ ಈ ಕಾಲದ ಹುಡುಗಿರು, ವಯಸ್ಸಿಗೆ ಬರಂಗಿಲ್ಲ, ಲವ್ ಅಲ್ಲಿ ಬಿದ್ದೋಗ್ತಾರೆ. ನೀನು ಹೋಗಿ ಹೋಗು, ಆ ಹುಡುಗಿ ವಿಚಾರದಲ್ಲಿ ತುಪ್ಪ ದೀಪ ಅಡಿಸಲ್ಲ ಸ್ವಾಮಿ. ಶ್ರುತಿ, ಹಾಯ್. 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 ಯಾಕೆ ಇಷ್ಟು ಲೇಟು? ಸಾರಿ ಅಣ್ಣ. ಆ, ಅವ್ರದೇನೋ ಲವ್ ಮ್ಯಾಟರ್ ಅಂತೆ. ಗುರ್ತು ಪರಿಚಯ ಹೇಳ್ದಿರೋ ಯಾರ್ಯಾರ್ದೋ ಲವ್ ಮ್ಯಾಟರ್ಗೆ ಹೆಲ್ಪ್ ಮಾಡ್ತೀಯ? ನನ್ನ ಫ್ರೆಂಡ್ ಲವ್ಗೂ ಹೆಲ್ಪ್ ಮಾಡೋ. ಹೆಲ್ಪ್ ಮಾಡೋಣ ಬಿಡು. ಅಣ್ಣ, ಇವಳು ಲಕ್ಷ್ಮಿ, ರಾಧಾ, ಶ್ವೇತಾ, ಗೌರಿ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ಅವ್ರನ್ನ ಬಿಟ್ಟು ನಾನು ಇನ್ಯಾರನೂ ಮದುವೆ ಆಗಲ್ಲ. ಅವ್ರ ಹತ್ರ ನಾನು ಸುಳ್ಳು ಹೇಳಿದ್ದೀನಿ, ಅವ್ರ ಮುಂದೆ ನಾನು ದೊಡ್ಡ ಡ್ರಾಮಾ ಮಾಡಿದ್ದೀನಿ, ನಿಜ. ಆದ್ರೆ ಅವ್ರು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ಅನ್ನೋ ಭಯದಿಂದ ಆ ತರ ಮಾಡಿದ್ದು ಅಷ್ಟೇ. ನಾಳೆ ಹುಟ್ಟೋ ಮಕ್ಳು ಮೊಮ್ಮಕ್ಳಿಗೆಲ್ಲ ಹೇಳ್ತೀನಿ ಅವ್ರು ನನ್ನ ಹಿಂದೆ ಬಂದಿಲ್ಲ, ನಾನು ಅವ್ರ ಹಿಂದೆ ಬಿದ್ದು ಲವ್ ಮಾಡಿದ್ದು ಅಂತ. ದಿನಾ ಅವ್ರಿಗೆ ನಾನು ಪ್ರಪೋಸ್ ಮಾಡ್ತೀನಿ, ಅವ್ರನ್ನ ಪುಟ್ಟು ಮಗು ಥರ ನೋಡ್ಕೋತೀನಿ. ಹಲೋ, ಸಾಕು, ಫಸ್ಟ್ ಆ ಹುಡ್ಗನ ಡೀಟೇಲ್ಸ್ ಕೊಡಿ. ನಾನಿಲ್ಲಿ ಮಾತಾಡ್ತಿದ್ದೀನಿ ತಾನೇ, ನಿಂದೇನೆ ಇಲ್ಲಿ? ಆಲ್ರೆಡಿ ಕನೆಕ್ಟ್ ಆಗಿದೆ. ಅಣ್ಣ, ಅವ್ನು ತುಂಬಾ ಕೆಟ್ಟವನ್ರಿ. ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅವ್ನು ನಿಮ್ಮಷ್ಟು ಓದಿಲ್ರಿ. ನಾನು ಓದಿದ್ದೀನಿ ತಾನೇ. ಅವನೊಬ್ಬ ವೇಸ್ಟ್ ಫೆಲೋ, ಅನ್ಎಂಪ್ಲಾಯ್ಡ್. ನಾನು ದುಡಿದ್ ಸಾಕ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ ಶಿವಾ. ಅಣ್ಣ ಹೇಳ್ತಿದ್ದಂತಾನೆ ಅವ್ನು ಬೇಡ ಅಂತ, ಅರ್ಥ ಆಗಲ್ವಾ ನಿನ್ಗೆ? ನಿನ್ ತಲೆ, ನಾನು ಲವ್ ಮಾಡ್ತಿರೋದ್ ಬೇರೆ ಯಾರನು ಅಲ್ಲ. ಇವ್ರನ್ನೇ.